ರೀ, ನಾ ಇನ್ ಬರ್ತೇನೆ, ಬಸ್ಸಿಗೆ ತಡ ಆಗ್ತಾ ಉಂಟು. ಎಂತ ಇಷ್ಟು ಬೇಗ ಹೋಗಿ, ಎಂತ ಮಾಡ್ಲಿಕ್ಕುಂಟು? ಹೇಳಿದೆ ಅಲ್ಲ ಕಾರ್ಯ ಇದೆ ಅಂತ. ಕೂಡ ವಾಪಸ್ ಅಪ್ಪ ಬರ್ಪಣ. ಇನ್ನು 2 ದಿನ ಆಗುತ್ತೆ, ನಾ ಬ್ಯಾಗ್ ತಗೊಂಡು ಬರ್ತೆ. ಹ್ಞೂ ಸರಿ. ಅನ್ನ ಮಾಡಿದ್ದೇನೆ, ಗೊಜ್ಜಿದೆ, ಊಟ ಹಾಕೊಂಡು ಮಾಡಿ. ಓಕೆ ಬರ್ತೇನೆ. ಹ್ಞೂ ಬಾಯ್. Hi Mani, how is work? Yeah, it's all good. Going smooth, Raghav. Mani, can you send this month's sales report? Yeah, sure. I'll send it right now. Okay, bye. ಕಣ್ಣಿದೆಯಲ್ಲ, ಕಂಠ ತುಂಬಾ ನೀರ್ ತುಂಬಿರೋ ಬಾವಿ ತರ, ಬೆಳಗ್ಗೆ ಸೂರ್ಯ, ರಾತ್ರಿ ಚಂದ್ರ, ಇಬ್ರು ಬಂದು ಮಿಂದೆದ್ದು ಹೋಗಿದಾರೇನೋ ಅಂತ ಅನ್ಸುತ್ತೆ. ಯಾಕಾಗನ್ಸುತ್ತೆ ನಿನ್ಗೆ? ಯಾಕಂದ್ರೆ ಆ ಸೂರ್ಯ ಚಂದ್ರನ್ ಬೆಳಕಿಗೆ ಬಾವಿಯಲ್ಲಿರೋ ನೀರ್ ಹೇಗ್ ಮಿನಕ್ತಿರುತ್ತೋ ಹಾಗೆ ನಿನ್ ಕಣ್ಣನ್ನ ನೋಡ್ದಾಗ್ಲೆಲ್ಲ ಮಿನಕ್ತಿರುತ್ತೆ. ನನ್ಗೂ ನಿನ್ ಜೊತೆಲಿದ್ದಾಗ ಈ ಜೋರಾಗಿ ಬೀಸೋ ಗಾಳಿ ಕಂಡ್ರೆ ಕೋಪ ಬರುತ್ತೆ. ಹೌದಾ? ಯಾಕೆ? ಯಾಕಂದ್ರೆ ಈ ಗಾಳಿ ಜೋರಾಗಿ ಬೀಸಿ ನಿನ್ ಕಣ್ಣು, ಕೆನ್ನೆ ಮತ್ತೆ ತುಟಿನ ಸೌರ ಅವಕಾಶನ ಆ ಮುಂದೆಲೆ ಕೂದಲು ಅನುಭವಿಸುತ್ತಲ್ಲ ಅಂತ ಹೊಟ್ಟೆವರು. ಹಲೋ. ಹಲೋ. ಸೂರ್ಯ ಕಾದು ಕಾದು ಕೆಂಪಾಗಿದ್ದಾನೆ, ಇವತ್ತೇ ಬರ್ತೀರಾ ಮೇಡಮ್? ಇವತ್ತೇ ಬರ್ತೀನಿ ಸರ್. ಎಂತ ಇವತ್ತು ಇಷ್ಟು ಬೇಗ ಹೊರಟಿದ್ದ? ಇವತ್ತು ಗೀತಾದು ಬರ್ಡೇ ಇದೆ ಅಣ್ಣ, ದೇವಸ್ಥಾನಕ್ಕೆ ಹೋಗಿದಂಗೆ ಹೋಗ್ತೇವೆ. ಯಾನೇ ಬಿಡೋಡ? ಇಲ್ಲ, ಅವಳು ಇಲ್ಲೇ ಬರ್ತಿದ್ದಾಳೆ, ಇಲ್ಲಿಂದ ಜೊತೆಗೆ ಹೋಗ್ತೇವೆ. ಸರಿ ಆಯ್ತು. ನಂದಿನಿ ಅಣ್ಣ, ಎಂತ ಗಿಫ್ಟ್ ಬಿಟ್ಟು ಹೋಗ್ತಿದ್ಯಾ? ಹಾ ಮರ್ತೆ. ಶುಭಾಶಯಗಳು ಸೂರ್ಯ, ಈ ದಿನ ನೀನು ಯಾವತ್ತೂ ಮರಿಬಾರ್ದು. ತಗೋ ಅಚ್ಚು. ನಿನ್ ಮನ್ಸಲ್ಲೇನಾದ್ರು ಅನ್ಕೊಂಡು ಕ್ಯಾಂಡಲ್ ಊದು. ನಂದಿನಿ, ನಾನು ನಿನ್ಗೇನೋ ಹೇಳ್ಬೇಕು ಅನ್ಕೊಂಡೆ. ಹಾ ಹೇಳು ಸೂರ್ಯ. ನಾವು ಯಾವಾಗ್ಲೂ ಇದೇ ತರ ಖುಷಿ ಖುಷಿಯಾಗಿ ಜೊತೆಯಾಗಿರ್ಬೇಕು ಅಂತ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾವು ಕೊನೆಯವರೆಗೂ ಹೀಗೆ ಇರ್ಬೇಕು. ನಂದಿನಿ, ನೀನ್ ನನ್ನ ಇಷ್ಟು ಪ್ರೀತಿ ಮಾಡ್ತೀಯಲ್ಲ, ಒಂದ್ ವೇಳೆ ನಿಮ್ಮ ಅಣ್ಣ ನಮ್ಮ ಪ್ರೀತಿ ಬೇಡ ಅಂದ್ರೆ ನನ್ ಬಿಟ್ಬಿಡ್ತೀಯ? ಇಷ್ಟು ಖುಷಿಯಾಗಿರ್ಬೇಕಾದ್ರೆ ಯಾಕೆ ಈ ತರ ಮಾತಾಡ್ತಿದ್ಯಾ?
ನನ್ ಪ್ರಾಣ ಇರೋವರ್ಗೂನು ನಿನ್ ಮೇಲಿರೋ ಪ್ರೀತಿ ಅಂತೂ ಒಂಚೂರು ಕಮ್ಮಿ ಆಗಲ್ಲ. ಇನ್ ಯಾವತ್ತೂ ಈ ತರ ಮಾತಾಡ್ಬಾರ್ದು ಆಯ್ತಾ? ಹಲೋ, ಮನೆಗೆ ಹೋದಾ? ಹಾ, ಅವಾಗ್ಲೇ ಬಂದೆ, ಬಂದು ರೂಮಲ್ಲಿದ್ದೆ. ಏಯ್, ಮಳೆ ಬರ್ಲಿಕ್ಕುಂಟು, ಅಡಕೆ ಮುಟ್ಟೆ ಮೇಲೆ ಟಾರ್ಪಲ್ ಹಾಕಿ ಮುಚ್ಚು ಆಯ್ತಾ? ಮಳೆ ಅಂತ ಕಾಣ್ತಿಲ್ಲ ಅಣ್ಣ. ಹೇಳ್ದಷ್ಟು ಮಾಡೋಗು. ಸರಿ ಅಣ್ಣ. ಎಂತ ಸಾವಿ ಅಂದು, ಹೇಳಿದ್ ಒಂದು ಸಹ ಮಾಡಲ್ಲ. ನೀನ್ ಕೊಟ್ಟಿದ್ ಗಿಫ್ಟು ತುಂಬಾ ಚೆನ್ನಾಗಿದೆ. ಹಾ, ನಾನು ನಿನ್ಗೊಂದು ವಿಷಯ ಹೇಳೋದ್ ಮರ್ತೆ. ಬೆಳಗ್ಗೆ ಎಂತಾಯ್ತು ಗೊತ್ತಾ? ಏನಾಯ್ತು? ಅಣ್ಣ ಬಂದ್ರು ಮಾಡ್ತೀನಿ. ಅಣ್ಣ ವನಸಾಂಡ. ಹಾ ಆಯ್ತು, ನಿಮಗ್ ಬಡಿಸ್ತೆ. ಬಾ. ನೀ ಎಂತ ಸಹ ಮಾಡಕ್ ಹೋಗ್ಬೇಡ. ಯಾನ್ ಪಾಪೆ, ನಾನ್ ಬರೋರ್ಗೆ ಸುಮ್ಮನಿರು. ಅಣ್ಣ ಹೇಳಿ. ಆಯ್ತು ಸರಿ. ಕಾಫಿ. ಎಂತ ಇವಾಗ ಬಂದದ್ದು? ದಾಯದಾದ ಅಂಡ ಎಂತ ಇಲ್ಲ, ಸ್ವಲ್ಪ ಮಾತಾಡ್ಲಿಕ್ಕುಂಟು. ಹಾ ಬನ್ನಿ. ಇಲ್ಲಿ ಬೇಡ, ಪಿದಾಯ್ಕ್ ಪೋಯಿ. ಸರಿ, ನಡೀರಿ. Thank you.
ಆ ನಾಯಿಯ ಮಗನ ಒಳಗೆ ಸೇರಿಸ್ಬೇಡಿ. ನೀ ಎಂತ ಸಹ ಮಾತಾಡ್ಬೇಡ, ಯಾಮ್ ಪಾತಾಡ್ಬೇ. ಎಂತ ನಿಂದು? ನಾವಿಬ್ರು ತುಂಬ ಇಷ್ಟಪಡ್ತಾ ಇದ್ದೀವಿ, ಮದುವೆ ಆಗಬೇಕು ಅಂತಿದ್ದೀವಿ. ಈ ವಯಸ್ಸಲ್ಲಿ ಹೀಗೆ ಆಗೋದು? ಲವ್ ಅಪ್ಪ ಅಮ್ಮನ ಮೇಲೆ ಇರಬೇಕು, ಊರ ಹೆಣ್ಣು ಮಕ್ಕಳ ಮೇಲೆಲ್ಲ. ಈ ಸೂರ್ಯನ ಕತ್ತಲಲ್ಲಿ ಬೆಳಕಾಗಿ ಬಂದಿರೋ ಆ ಚಂದ್ರ ನನ್ನ ನಂದಿನಿ. ಭಾಳ ಬೆಳಕಾಗಲಿ ಅಂತ ಅರಿಸಿ, ಹಾಳ ಅಮಾಸೆ ಆಗಲಿ ಅಂತಲ್ಲ. ಸೂರ್ಯ, ನಿನ್ನ ಶಾಖ ಚಂದ್ರನ ಭಾಳ ಸುಡಬಾರ್ದಪ್ಪ, ನನ್ನ ಮಾತು ಕೇಳು. ಚಂದ್ರನ್ನ ಸೂರ್ಯ ಯಾವತ್ತೂ ಸುಡೋ ಕೆಲಸ ಮಾಡಲ್ಲ. ನಾನು ನಂದಿನಿ ಚೆನ್ನಾಗಿ ನೋಡ್ಕೊಂತೀನಿ. ಎಂತ ನೋಡಿಕೊಳ್ಳದ ಬ್ಯಾವರ್ಸಿ? ಅವನಿಗೆ ಎಂತ ಸಹ ಮಾಡಬೇಡಿ. ನೆನಪಲ್ಲಕಾದರೆ ನಿನ್ನ ತೋಳನ್ನು ಈ ನನ್ನ ಮನವು, ಕಣ್ಣಂಚಿನ ಕಂಬನಿಯು ಕಾಯುತ್ತಿದೆ ನಿನ್ನ ನೋಡಲು, ಖುಷಿ ಮುಗಿಯ ಸುಳಿಯಲ್ಲಿ ಸಾವಿದೆಯು ಈ ನನ್ನ ಕಣ್ಣ ತುಂಬ ಬರೀ ನೋವಿದೆಯು, ದೇವರ ಬರಹವಿದು ನೊಂದ ಪುಸ್ತಕದ ಹರಿದು ಹೋದ ಹಾಳೆಯದು.